ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು ಮಡಿಕೇರಿ ಕುಶಾಲನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬರೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು. ಕೊಡಗು ವಿವಿ ಕುಲಸಚಿವರ ಚಿತಾವಣೆಯಿಂದಾಗಿ 18ಕ್ಕೂ ಅಧಿಕ ಬೋಧಕೇತರ ಸಿಬ್ಬಂದಿಗಳು ಕೆಲಸ ಕಳೆದುಕೊಂಡು ಬೀದಿಗೆ ಬೀಳುವಂತಾಗಿದೆ ಎಂದು ಕೊಡಗು ಜಿಲ್ಲಾ ದಲಿತ ಹಿತರಕ್ಷಣಾ ಒಕ್ಕೂಟ ಮತ್ತು ಕರ್ನಾಟಕ ಕಾವಲು ಪಡೆ ತಿಳಿಸಿದೆ. ಚಿಕ್ಕಅಳ್ವಾರದ ಸ್ನಾತಕೋತ್ತರ ಕೇಂದ್ರದಿಂದ ವಜಾಗೊಂಡು ವಿವಿ ಮುಂಭಾಗ ಧರಣಿ ನಿರತ ಬೋಧಕೇತರ ಸಿಬ್ಬಂದಿಗಳಿಗೆ ಬೆಂಬಲ ನೀಡುವ ಮೂಲಕ ಮತ್ತು ತಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದಲಿತ ಹಿತರಕ್ಷಣಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಿಎಸ್ ನಿರ್ವಾಣಪ್ಪ, ಕೊಡಗು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಸುಮಾರು 18ಕ್ಕೂ ಹೆಚ್ಚಿನ ಬೋಧಕೇತರ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಸಕಾರಣ ನೋಟಿಸ್ ನೀಡದೆ ಕೆಲಸದಿಂದ ಸಿಬ್ಬಂದಿಗಳನ್ನು ತೆಗೆಯುವಂತಿಲ್ಲ. ಕುಲಸಚಿವರು ವಿಶ್ವವಿದ್ಯಾನಿಲಯದ ಕಾನೂನನ್ನು ಗಾಳಿಗೆ ತೂರಿದ್ದಾರೆ. ದೀರ್ಘಕಾಲದಿಂದ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇರುವ ಬೋಧಕೇತರ ಸಿಬ್ಬಂದಿಗಳನ್ನು ಕಾಯಂಗೊಳಿಸುವ ಬದಲು ಏಕಾಏಕಿ ಅವರನ್ನು ಕೆಲಸದಿಂದ ತೆಗೆದುಹಾಕಿರುವುದು ಸರಿಯಲ್ಲ. ನಾವೆಲ್ಲರೂ ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಡುತ್ತೇವೆ ಎಂದು ಇದೇ ಸಂದರ್ಭ ತಿಳಿಸಿದರು. ಕೊಡಗು ವಿಶ್ವವಿದ್ಯಾಲಯ ಕೊಡಗಿನಲ್ಲಿ ಪ್ರಾರಂಭ ಆಗಿರೋದು, ಇದೊಂದು ವಿಶ್ವವಿದ್ಯಾಲಯ ಆಗಿ ಹೊರಹೊಮ್ಮಿರೋದು ನಮ್ಮೆಲ್ಲರಿಗೂ ಕೊಡಗಿನ ಜನತೆಗೆ ಒಂದು 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 ಶುಭಕರವಾದಂಥ ಒಂದು ಒಳ್ಳೆಯ ವಿಷಯ. ಆದರೆ ಅದರ ಹಿಂದೆ ಒಂದು ಕರಾಳ ನಿಲುವು ಈ ಕುಲಸಚಿವರಿಂದ ನಡೆದಿದೆ. ಏನಂತಂದರೆ ಈಗಾಗಲೇ ಸುಮಾರು 43 ಜನ ಇವತ್ತು ಕೆಲಸ ಮಾಡುವಂಥ ಕೆಲಸಗಾರರನ್ನ ಅದರಲ್ಲಿ 18 ಜನರನ್ನ ಕೆಲಸದಿಂದ ತೆಗೆದುಹಾಕಿ ಅದ ಬದಲಾಗಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಯಾವ ನ್ಯಾಯ? 10-15 ವರ್ಷಗಳ ಗಂಟ ಕೆಲಸ ಮಾಡಿರ್ತಕ್ಕಂಥ ನೌಕರರನ್ನ ಕಡೆಗಿಣಿಸಿ ಮತ್ತು ಡಬಲ್ ಡಿಗ್ರಿ ಓದಿರ್ತಕ್ಕಂಥ, ಏನು ಅಪ್ಪ ಅಮ್ಮ ಕಷ್ಟಪಟ್ಟು ಡಬಲ್ ಡಿಗ್ರಿ MA ಓದಿರ್ತಕ್ಕಂಥ ನೌಕರನ್ನೆಲ್ಲ ಕೈಬಿಟ್ಟು, ಬೋಧಕೇತರ ನೌಕರನ್ನ ಕೈಬಿಟ್ಟು ಎಲ್ಲಿ SSLC PUC ಓದಿರೋರನ್ನ ಇವರು ಯಾವ ಆಮಿಸಕ್ಕೆ ಇವರು ತಗೊಂಡಿದ್ದು ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಹೋರಾಟ ಬರೀ ಧರಣಿಯಾಗಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಅಹೋರಾತ್ರಿ ಹೋರಾಟ ಆಗ್ಬೋದು, ಉಪವಾಸ ಸತ್ಯಾಗ್ರಹ ಆಗ್ಬೋದು. ಈ ಹೋರಾಟ ಬಹಳ ತೀವ್ರಗತಿಯಿಂದ ಮುಂದುವರಿತದೆ. ನಂತರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ MP ಹೊನ್ನಪ್ಪ ಮಾತನಾಡಿ, ವಿವಿ ಕುಲಸಚಿವರ ಕೃಪಾಪೋಷಿತ ಆಪ್ತ ವಲಯದ ಕೆಲವರು ಬೋಗಸ್ ಸಂಘದ ಹೆಸರು ಹೇಳಿಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಕೆಲಸ ಕಳೆದುಕೊಂಡು ಪ್ರತಿಭಟನೆ ಮಾಡುತ್ತಿರುವ ಬೋಧಕೇತರ ಸಿಬ್ಬಂದಿಗಳಿಂದ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ವ್ಯಕ್ತಿಯೊಬ್ಬರು ಲಕ್ಷಾಂತರ ಹಣ ಪಡೆದಿದ್ದಾರೆ ಎಂಬುದು ಮತ್ತು ಲೈಂಗಿಕ ಕಿರುಕುಳದ ಆರೋಪ ಸತ್ಯಕ್ಕೆ ದೂರವಾಗಿದೆ. ವಿನಾಕಾರಣ ಕೆಲಸ ಕಳೆದುಕೊಂಡ ಸಿಬ್ಬಂದಿಗಳ ಮೇಲೆ ಆರೋಪ ಮಾಡುತ್ತಾ ಇರುವವರು ಸಾಬೀತುಪಡಿಸಲಿ ಅಂತ ಸವಾಲು ಹಾಕಿದ್ರು. ಏನು ಕಳೆದ 15 ದಿನಗಳಿಂದ ಕೊಡಗು ವಿಶ್ವವಿದ್ಯಾನಿಲಯದ ಬೋಧಕೇತರ ಸಿಬ್ಬಂದಿಗಳು ಕೆಲಸದಿಂದ ವಜಾಗೊಳಿಸಿದ್ದನ್ನು ಖಂಡಿಸಿ ಅವರು ನಿರಂತರ ಹೋರಾಟ ಮಾಡ್ತಿದ್ದಾರೆ. ಕಳೆದ 5 ದಿನಗಳಿಂದ ಕರ್ನಾಟಕ ಕಾವಲು ಪಡೆ ಅವರಿಗೆ ಬೆಂಬಲ ಕೊಡುತ್ತಾ ಇವತ್ತು ಹದಿನೈದು ದಿನದ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ನಾವು ಅಲ್ಲದೆ ಬೇರೆ ದಲಿತ ಸಂಘಟನೆಗಳು, ಈ ವಿವಿಧ ಸಂಘಟನೆಗಳು ಎಲ್ಲ ಇವತ್ತು ಭಾಗಿಯಾಗಿದೆ. ನಮ್ಮ ಬೇಡಿಕೆ ಇಷ್ಟೇ ಇರೋದು, ನಾವೆಲ್ಲ ಹೋರಾಟಗಾರರು ಒಂದೇ ಮನಸ್ಸು ಇರೋದು, ಏನು ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ ಅವರಿಗೆ ಕೆಲಸ ಕೊಡಿ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಲ್ಲೂ ಕೆಲಸ ತೆಗೆದಿಲ್ಲ, ಇಲ್ಲಿ ಕೊಡಗು ವಿಶ್ವವಿದ್ಯಾಲಯ ಮಾತ್ರ ಕೆಲಸ ತೆಗೆದಿರಾ? ಇದರಲ್ಲಿ ಒಳ ರಾಜಕೀಯ ಇದೆಯಲ್ಲಿ ಮತ್ತು ಇದು ಯಾರೋ ಮಾಡೋ ಒಳ ಸಂಚಿನಿಂದ ಅಮಾಯಕ ಬೋಧಕೇತರ ಸಿಬ್ಬಂದಿಗಳನ್ನ ಇವತ್ತು ಹೊರಗಾಕಿದ್ದೀರಾ? ಇದನ್ನು ತೀವ್ರ ಖಂಡಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ? ಇದು ಸರಿಯಲ್ಲ. ಇದು ಏನು ಊಟ ಒಂದು ಪ್ರತಿ ವರ್ಷ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದೀರಾ? ಸಂಘಟನೆಗಳು ಲಂಚ ತೊಗೊಂಡು ಇವತ್ತು ಹೋರಾಟ ಮಾಡ್ತೀರ ಅಂದ್ಬಿಟ್ಟು ಅದಕ್ಕೆ ಆಧಾರ ಸಮೇತ ಬಂದುಬಿಟ್ಟು ನೀವಿಲ್ಲಿ ಪ್ರೂವ್ ಮಾಡ್ಬೇಕು. ಇಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ KB ರಾಜು, RPI ಹೋಬಳಿ ಅಧ್ಯಕ್ಷ ಮಂಜುನಾಥ, ಕರ್ನಾಟಕ ಕಾವಲು ಪಡೆಯ ಮಹಿಳಾ ಘಟಕದ ಹೋಬಳಿ ಅಧ್ಯಕ್ಷ ಇಂದಿರಾ, ಅಲ್ಪಸಂಖ್ಯಾತ ಘಟಕದ ಹೋಬಳಿ ಅಧ್ಯಕ್ಷ ಶಮೀರ್ ಸೇರಿದಂತೆ
ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಎಂ ಕೃಷ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. 15 ದಿನದಿಂದ ಏನು ವಿಶ್ವವಿದ್ಯಾಲಯದ ಬೋಧಕ ವರ್ಗ ನೌಕರರು ನೌಕರಿಯಿಂದ ವಂಚಿತರಾಗಿ ಬೋಧಕೇತರು ವರ್ಗದವರು ಇಲ್ಲಿ ಪ್ರತಿಭಟನೆ ಕೂತಿದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಇವತ್ತುವರೆಗೆ ಯಾವುದೇ ಅಧಿಕಾರಿಗಳು ಬಂದು ಅವರನ್ನು ಏನು ಅಂತ ಅವ್ರ ಕಷ್ಟಕ್ಕನ್ನು ಕೇಳಿಲ್ಲ. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು, ದಲಿತ ಹಿತರಕ್ಷಣಾ ಒಕ್ಕೂಟ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಭೀಮವಾದ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ ಕಾವಲು ಪಡೆ, ಈ ಥರ ಸಂಘಟನೆಗಳು ಎಲ್ಲ ಸೇರಿ ಏನು ಹೋರಾಟದಲ್ಲಿ ಕೂತಿದ್ದಾರೆ, ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ನಮಗೆ ಕೆಲಸ ಬೇಕೇ ಬೇಕು. ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನೌಕರರನ್ನು ಹೊರಹಾಕಿರುವ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಧಿಕ್ಕಾರ. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮ್ಮ ನಿಮ್ಮ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅಯ್ಯಯ್ಯೋ. ಶನಿವಾರ ಸಂತೆಯ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ, ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಯ ನೂರಾರು ಕಾರ್ಯಕರ್ತರು ಮಂಗಳವಾರ ಬೆಳಿಗ್ಗೆ ದತ್ತಮಾಲೆ ತೊಟ್ಟು ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠಕ್ಕೆ ಪ್ರಯಾಣ ಬೆಳೆಸಿದರು. ದತ್ತಪೀಠಕ್ಕೆ ಪಾದಯಾತ್ರೆ ಕಾರ್ಯಕ್ರಮದ ಹಿನ್ನೆಲೆ ದತ್ತಮಾಲೆ ತೊಟ್ಟ ಕಾರ್ಯಕರ್ತರು ಸೋಮವಾರ ಸಂಜೆ ಸಂಪ್ರದಾಯದಂತೆ ಪಟ್ಟಣದ ಮನೆಗಳಿಗೆ ತೆರಳಿ ಭಿಕ್ಷಾಟನೆ ಮಾಡಿದರು. ಮಂಗಳವಾರ ಬೆಳಿಗ್ಗೆ ಪಟ್ಟಣದ ಶ್ರೀ ಚಂದ್ರಮೌಳೇಶ್ವರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ದತ್ತಮಾಲೆ ಕಾರ್ಯಕರ್ತರು ಬಳಿಕ ಕೆಆರ್ಸಿ ವೃತ್ತದಲ್ಲಿರುವ ಬನ್ನಿ ಮಂಟಪದಲ್ಲಿ ಪೂಜೆ ಸಲ್ಲಿಸಿದರು. ನಂತರ ದತ್ತಮಾಲೆಧಾರಿಗಳು ಕೊಡ್ಲಿಪೇಟೆ ಮಾರ್ಗವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ದತ್ತಪೀಠಕ್ಕೆ ಪಾದ ಬೆಳೆಸಿದರು. ದತ್ತಮಾಲೆಗೆ ವರ್ಷ ನಾವು ಇದೇ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ. ಗಣಪತಿ ಟೆಂಪಲ್ ಇಂದ ಪಡಿ ಎತ್ತಿ ಮೇಲೆಪೇಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪಡಿ ಎತ್ತಿ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ ದತ್ತಪೂಜೆ ಮಾಡಿ ದತ್ತಮಾಲೆಗಳನ್ನು ಇಟ್ಕೋಬಿಟ್ಟಿದ್ದೀವಿ. ಬಜರಂಗಳ ಶ್ರೀನಿವಾಸ ಸಂತೆಯಿಂದ ಪ್ರತಿ ವರ್ಷ ಮಾಲಾಧಾರಣೆ ಮಾಡಿದ್ದು ದಿನನಿತ್ಯ ಬೆಳಗ್ಗೆ ಕಾರ್ಯಕರ್ತರು ಬೆಳಗ್ಗೆ ಒಂದು ಸರಿ ಸುಮಾರು 5 ಗಂಟೆಗೆ ಎದ್ದು ನಂತರ ದೇವ್ರ ದರ್ಶನ ಮಾಡಿ ರಥದಲ್ಲಿದ್ದು ಯಾವುದೇ ರೀತಿ ಸ್ಲಿಪ್ಪರ್ ಮತ್ತು ಮಾಂಸ ಸೇವಿಸ್ತೇನೆ ಕೂಡ ಪ್ರತಿದಿನ ಶಿಸ್ತುಬದ್ಧವಾಗಿ ಪಾಲನೆ ಮಾಡಿ ದತ್ತಪದಕ್ಕೆ ತೆರಳಲಿಕ್ಕೆ ಕಾರ್ಯಕರ್ತರು ಹೊರಟಿದ್ದಾರೆ. 8 ಗಂಟೆಗೆ ನಾವು ಈಗ ಹೊರಡುವ ಕಾರ್ಯಕ್ರಮ ಇದೆ. ಸೋಮವಾರಪೇಟೆ ಪಟ್ಟಣದ ಅಂಗಡಿ ಮಳಿಗೆ ಹರಾಜು ವಿಚಾರದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಕಂದಕವೇರ್ಪಟ್ಟು ಅಧಿಕಾರಿಗಳ ದರ್ಬಾರಿನಲ್ಲಿ ಜನಪ್ರತಿನಿಧಿಗಳೇ ಅಸಹಾಯಕರಾದ ಘಟನೆ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ನಡೆದಿದೆ. ಆಡಳಿತಾಧಿಕಾರಿ ಎಸ್ಎನ್ ನರಗುಂದ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿಯ ವಿಶೇಷ ಸಾಮಾನ್ಯ ಸಭೆ ನಡೆಯಿತು. ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು
ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ ಹಿನ್ನೆಲೆ December 21 ನಡೆಯಬೇಕಾಗಿದ್ದ ಹರಾಜನ್ನು ಸ್ಥಗಿತಗೊಳಿಸಿ 7 ದಿನಗಳ ನೋಟಿಸ್ ನೀಡಿ ಸಭೆ ನಡೆಸಿ ದಿನಾಂಕ ನಿಗದಿಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಹರಾಜಿನ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತಾದರೂ ದಿನಾಂಕ ನಿಗದಿಗೆ ಒಂಬತ್ತು ಮೂಡದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ತೀರ್ಮಾನ ಕೈಗೊಳ್ಳಲಾಯಿತು. ಸಭೆ ಆರಂಭ ಆಗ್ತಾ ಇದ್ದಂತೆ September 13 ನಡೆದ ಸಭೆಯಲ್ಲಿ ನಾವು ಮಳಿಗೆ ಹರಾಜು ಮಾಡುವಂತೆ ತಿಳಿಸಿಲ್ಲ, ಆದರೆ ಅಧಿಕಾರಿಗಳು ಹರಾಜು ಮಾಡುವಂತೆ ನಿರ್ಣಯ ಕೈಗೊಂಡಿದ್ದೀರಿ, ಇದಕ್ಕೆ ನಮ್ಮ ವಿರೋಧವಿದೆ, ಆದ್ದರಿಂದ ಈ ನಿರ್ಣಯವನ್ನು ರದ್ದುಗೊಳಿಸಿ ಎಂದು ಸದಸ್ಯರು ಪಟ್ಟು ಹಿಡಿದರು. ವರ್ತಕರು ಸಂಕಷ್ಟದಲ್ಲಿದ್ದಾರೆ, ಕೊರೋನಾ ಸಂದರ್ಭದಲ್ಲಿ ಅಂಗಡಿ ಮುಚ್ಚಿದ್ದರೂ ವ್ಯಾಪಾರ ಇಲ್ಲವಾದರೂ ಬಾಡಿಗೆ ಕಟ್ಟಿದ್ದಾರೆ, ಸರ್ಕಾರದ ಅಭಿಪ್ರಾಯ ಪಡೆದು ಈಗಿರುವ ವರ್ತಕರನ್ನೇ ಮುಂದುವರೆಸಿ ಸಾಧ್ಯವಿಲ್ಲವಾದರೆ 1 ವರ್ಷವಾದರೂ ಅವರಿಗೆ ಅವಕಾಶ ನೀಡಿ ಎಂದರು. ಇದ್ಯಾವುದಕ್ಕೂ ಒಪ್ಪದೆ ಈಗ ಕೇವಲ ದಿನಾಂಕ ನಿಗದಿ ಬಗ್ಗೆ ಮಾತ್ರ ಮಾತನಾಡಿ ಬೇರೆ ಚರ್ಚೆ ಬೇಡ ಅಂತ ಮುಖ್ಯಾಧಿಕಾರಿ ನುಣುಚಿಕೊಳ್ಳಲು ಯತ್ನಿಸಿದರು. ಸಭೆಯಲ್ಲಿ ಸದಸ್ಯರಾದ ಚಂದ್ರು, ಸಂಜೀವ, ಶೀಲಾ ಡಿಸೋಜ, ವೆಂಕಟೇಶ್, ಮೋಹಿನಿ, ನಾಗರತ್ನ, ಶುಭಕರ, ಮೃತ್ಯುಂಜಯ ಹಾಗೂ ಜೀವನ್, ಸದಸ್ಯರಾದ ದಮಯಂತಿ ಹಾಗೂ ಮಹೇಶ್ ಡಿಡಿ, ಮುಖ್ಯಾಧಿಕಾರಿ ನಾಚಪ್ಪ, ವಿಷಯ ಸಂಗ್ರಹಕಿ ರೂಪ, ರಾಜಸ್ವ ನಿರೀಕ್ಷಕ ಶಕೀಲ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್ ಪಾಲ್ಗೊಂಡಿದ್ದರು. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ ಗಳ ಮೇಲೆ ಶೇಕಡ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ ಅಟ್ ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೈನೂರ್ ರೋಡ್, ಮಡಿಕೇರಿ. ಬೆಡ್ರೂಮ್ ಫರ್ನಿಚರ್ ಸ್ಯಾಡ್ ₹29,990 ಓನ್ಲಿ. ಡಬಲ್ ಕಾಟ್, ಮ್ಯಾಟ್ರೆಸ್, 2 pillows, 2-door ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್. ಫುಲ್ ಹೌಸ್ ಫರ್ನಿಚರ್ ಸೆಟ್ ₹59,990 ಓನ್ಲಿ. 3+1+1 ಸೋಫಾ ಸೆಟ್, ಡೈನಿಂಗ್ ಟೇಬಲ್ ವಿತ್ 4 chairs, ಟಿಪಾಯ್, ಡಬಲ್ ಕಾಟ್, ಮ್ಯಾಟ್ರೆಸ್, ಪಿಲ್ಲೋ, 2-door ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಟೇಬಲ್. ಬೆಡ್ರೂಮ್ ಸೋಫಾ ಸೆಟ್ 3+1+1 ₹13,800 ಓನ್ಲಿ. ವುಡನ್ ಡೈನಿಂಗ್ ಟೇಬಲ್ ವಿತ್ 4 chairs ₹15,600 ಓನ್ಲಿ. Wooden double cot ₹10,990 only. Single cot ₹6,990 only. Corner sofa set ₹18,999. 2-door wardrobe ₹6,990. Dining table chair ₹1,750 only. This year end bumper offer limited period only. Visit today for quality furnitures, Woodlook Furniture and Interiors. All Vessel Tower,
ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ. ಮೊಬೈಲ್ 9606766877. ವುಡ್ ಲುಕ್ ಫರ್ನಿಚರ್ಸ್, ಬಿಗ್ ಸೇಲ್, ಮಡಿಕೇರಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಡಿಪಾಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಮೈಸೂರು, ಅ ಟ್ರೂ ಗಾರ್ಡನ್ ಆಫ್ ಡ್ರೀಮ್ಸ್. ಯೋರ್ ಚೈಲ್ಡ್ ಎಂಜಾಯ್ಸ್ ಅಟ್ಮೋಸ್ಟ್ ಫ್ರೀಡಮ್ ಹಿಯರ್ and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ಡಿಸೆಂಬರ್ 4 24 ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಎಲ್ಲ ಕೊಡವ ಸಮುದಾಯದವರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಕನೆಕ್ಟಿಂಗ್ ಕೊಡವಾಸ್ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 29 ಮತ್ತು 30 ಮಡಿಕೇರಿಯಲ್ಲಿ ವಿಶ್ವ ಕೊಡವ ಸಮ್ಮೇಳನ ನಡೆಯಲಿದ್ದು, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚೇಂದಂಡ ಶಂಭಿ ಮಾದಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದು ಡಿಸೆಂಬರ್ 29 ಬೆಳಿಗ್ಗೆ 11:45 ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ದೇಶ ತಕ್ಕರಾದ ಪರದಂಡ ಸುಬ್ರಹ್ಮಣಿ, ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯ ಶಾಂತಾರಾಮ ಬುದ್ಧಸಿದ್ದಿ, ರಾಷ್ಟ್ರೀಯ ಪಠ್ಯಕ್ರಮ ಶಿಕ್ಷಣ ಸಚಿವಾಲಯದ ಮುಖ್ಯ ಸಲಹೆಗಾರರಾದ ಡಾ ಚೇತನ್ ಸಿಂಘೈ, ರಶ್ಮಿ ಸಮಂತ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟೀರ ಎಸ್ ಪನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಡಾ ಮಂತರಗೌಡ ಪಾಲ್ಗೊಳ್ಳಲಿದ್ದಾರೆಂದರು. ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಅಶೋಕ್ ಚಂಗಪ್ಪ ಆಲೂರ್, ವಿಧಾನ ಪರಿಷತ್ ಸದಸ್ಯ ಮಂಡ್ಯಪಂಡ ಸುಜಾ ಕುಶಾಲಪ್ಪ, ಆತ್ಮನಿರ್ಭರ ಅಧ್ಯಕ್ಷೆ ಕುಪ್ಪಂಡ ಛಾಯಾ ನಂಜಪ್ಪ, ಮಡಿಕೇರಿ ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಹಾಗೂ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ ಮೆರವಣಿಗೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ಮೈದಾನದವರೆಗೆ ನಡೆಯಲಿದ್ದು, ಎಲ್ಲ ಕೊಡವ ಸಮಾಜ, ಸಂಘ ಸಂಸ್ಥೆ, ತಕ್ಕ ಮುಖ್ಯಸ್ಥರು ಮತ್ತು ಕೊಡಗು ಹಾಗೂ ವಿಶ್ವದಾದ್ಯಂತ ನೆಲೆಸಿರುವ ಕೊಡವರು ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆಯಲ್ಲಿ 1000 ಹೆಚ್ಚು ಮನೆತನದ ಕುಟುಂಬಗಳ ಬಾವುಟಗಳು ಆಕರ್ಷಿಸಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಣೆ ಮತ್ತು ಸುಧಾರಣೆ ಸಮಾವೇಶ ನಡೆಯಲಿದ್ದು, ಖ್ಯಾತ ಆಧ್ಯಾತ್ಮಿಕ ವಿಜ್ಞಾನಿ ಬೊಪ್ಪಂಡ ರಶ್ಮಿ ಅಯ್ಯಪ್ಪ ಜನರ ಆರೋಗ್ಯ ರಕ್ಷಣೆ ವಿಚಾರವಾಗಿ ಉಪಯುಕ್ತ ಮಾಹಿತಿಯನ್ನು ನೀಡಲಿದ್ದಾರೆ. ಅಲ್ಲದೆ ನಾಡಮಣ್ಣು ನಾಡಕೂಳು ಸಮಾವೇಶ ನಡೆಯಲಿದ್ದು, ಡಾಕ್ಟರ್ ಚೆಪ್ಪುಡಿ ರಾಜಿ ಕುಶಾಲಪ್ಪ ನೇತೃತ್ವದಲ್ಲಿ ಕೊಡಗಿನಲ್ಲಿನ ಕೊಡವರ ಆಸ್ತಿ ಮಾರಾಟ ತಡೆ ಮತ್ತು ನಮ್ಮ ಆಚರಣೆಗಳು ಹಾಗೂ ಸಂಸ್ಕೃತಿಗೆ ಹಾಸುಹೊಕ್ಕಾಗಿರುವ ಕೃಷಿಯಿಂದ ಮುಂದುವರಿಸಲು ಪರ್ಯಾಯ ಮಾರ್ಗಗಳ ಅನ್ವೇಷಣೆಯ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ ಎಂದರು. ಈ 2 29 ಮತ್ತು 30 ತಾರೀಕಿಗೆ ನಾವು ಏನೇನೆಲ್ಲ ಕಾರ್ಯಕ್ರಮವನ್ನು ರೂಪುರೇಷೆಗೊಳಿಸಿದ್ದೇವೆ ಅದರ ಬಗ್ಗೆ ನಾನು ಮಾಹಿತಿ ನೀಡುತ್ತೇನೆ. ಬೆಳಿಗ್ಗೆ 29 ಬೆಳಿಗ್ಗೆ 9 ಸರಿಯಾಗಿ ನಾವೆಲ್ಲ ಈ ಮಡಿಕೇರಿಯ ಹೊಸ ಖಾಸಗಿ ಬಸ್ ನಿಲ್ದಾಣದ ಹತ್ತಿರ ಸೇರಿ ಅಲ್ಲಿಂದ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕ ಉಡುಪು ತೊಟ್ಟು ಮೆರವಣಿಗೆಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮೈದಾನವನ್ನು ಸೇರಲಿದ್ದೇವೆ. ಸೊ ಇದಕ್ಕಾಗಿ ನಾವು ಎಲ್ಲ ಕುಟುಂಬಗಳನ್ನು ಆಹ್ವಾನಿಸಿ ಅವರಿಗೆ ಒಂದು ಧ್ವಜವನ್ನು, ಅವರವರ ಕುಟುಂಬದ ಹೆಸರಿನಲ್ಲಿರುವ ಒಂದು ಧ್ವಜವನ್ನು ನಾವು ನೀಡಲಿದ್ದೇವೆ. ಆ ಧ್ವಜವನ್ನು ಹಿಡಿದು
ಎಲ್ಲ ಕುಟುಂಬಸ್ಥರು ಸಾವಿರದ ಮೇಲೆ ಇರುವ ನಾವು ಕುಟುಂಬಸ್ಥರ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಸೊ ಅವರೆಲ್ಲರೂ ಸೇರಿ ಒಟ್ಟಿಗೆ ನಾವೆಲ್ಲ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಇದರಲ್ಲಿ ಕುಟುಂಬಸ್ಥರು ಮಾತ್ರ ಅಲ್ಲದೆ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಸಂಘ ಸಂಸ್ಥೆಗಳ ಸದಸ್ಯರು ಎಲ್ಲ ಬಂದು ಸೇರಲಿದ್ದಾರೆ. ಸೊ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಕೊಡವ ಮಹಾಜನತೆಯನ್ನು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ನಮ್ಮ ಮೆರವಣಿಗೆ ಮುಗಿದ ತಕ್ಷಣ 29ನೇ ತಾರೀಕು 11:30 ಅತಿಥಿಗಳು ಆಗಮಿಸಲಿದ್ದಾರೆ. ಇದರಲ್ಲಿ 10-12 ಬೇರೆ ಬೇರೆ ಗೋಷ್ಠಿಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಶಾಂತೇಂಡ ನಿರನ್ ನಾಚಪ್ಪ, ನಿರ್ದೇಶಕ ಪಾಲೆಂಗಡ ಅಮಿತ್ ಭೀಮಯ್ಯ, ನಿರ್ದೇಶಕರಾದ ಬೊಳ್ಳೇರ ಪೃಥ್ವಿ ಪುಣಚ, ಮಂದೇಂಗಡ ನಿರನ್ ಸೋಮಣ್ಣ, ಚೊಟ್ಟೆಯಂಡ ಸಂಜು ಕಾವೇರಪ್ಪ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಕುರುಬ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ನಡೆಯಿತು. ಹಿಂದಿನ ಆಡಳಿತ ಮಂಡಳಿ ವಿಸರ್ಜನೆ ಹಿನ್ನೆಲೆ ನೂತನ ಪದಾಧಿಕಾರಿಗಳನ್ನು ಆರಿಸಿ ಕೇಂದ್ರ ಸಮಿತಿ ಶಿಫಾರಸು ಮಾಡುವ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಸಭೆ ನಡೆಯಿತು. ಸಭೆಯಲ್ಲಿ ನೆರೆದಿದ್ದ ಪ್ರಮುಖರು ಸಂಘವನ್ನು ಬಲಿಷ್ಠವಾಗಿ ರೂಪಿಸಿ ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮರ್ಥ ನಾಯಕರ ಆಯ್ಕೆಗೆ ಕ್ರಮ ಕೈಗೊಳ್ಳುವಂತೆ ತಮ್ಮ ಸಲಹೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಅಧ್ಯಕ್ಷರಾಗಿ ಎಚ್ಎಚ್ ಕೃಷ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್, ಕುಶಾಲನಗರ ತಾಲೂಕು ಅಧ್ಯಕ್ಷರಾಗಿ ಪ್ರಸಂದ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ಸುಭಾಷ್, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ಧರ್ಮ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಕುರಿಹುಣ್ಣೆ ಉತ್ಪಾದಕರ ನಿಗಮದ ಜಿಲ್ಲಾಧ್ಯಕ್ಷ ಡಿಆರ್ ಪ್ರಭಾಕರ್ ಮಾತನಾಡಿ, ಸಂಘಟನೆ ಮೂಲಕ ಸಂಘವನ್ನು ಸಮರ್ಥವಾಗಿ ಮುನ್ನಡೆಸಲು, ಸರ್ಕಾರದ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸಲು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವಂತಹ ಅಭ್ಯರ್ಥಿಗಳು ಸಂಘಕ್ಕೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಮಿತಿಯ ಸೂಚನೆ ಮೇರೆಗೆ ನೂತನ ಸಮಿತಿಗೆ ಪ್ರಮುಖರನ್ನು ಆಯ್ಕೆಗೊಳಿಸಿ ಶಿಫಾರಸು ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸಂಘದ ಮುಖಂಡರಾದ ಸಿಕೆ ಉದಯಕುಮಾರ್, ಸಂಘ ರಾಜ್ಯ ನಿರ್ದೇಶಕರಾದ ಹೇಮಲತಾ, ಮಂಜುನಾಥ್, ಪ್ರಮುಖರಾದ ದಮಯಂತಿ, ಕೆಕೆ ದೊಡ್ಡಯ್ಯ, ಪುಟ್ಟಸ್ವಾಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅದೇ ತರ ಮಾಡೋಣ, ಅದಾಗಿಲ್ಲ ಅಂದ್ರೆ ಒಂದು ಟೈಮ್ ಇದೆ, ಆ ಟೈಮ್ ಆಗಿಲ್ಲ ಅಂದ್ರೆ ನಮ್ಗೆ ಡಿಆರ್ಎರು ಮಡಿಕೇರಿಯವರೇ ಬರ್ತಾರೆ ಜಿಲ್ಲಾ. ಅದೇ ಗೌರವ ಇರ್ತದೆ, ಅದ ಗೊತ್ತಿದೆಯಲ್ಲ ಇಲ್ಲಿ ಎಲ್ಲ ಮೊನ್ನೆ ಲೆಟ್ರ್ ಕಳಿಸಿರೋದು ಮದೇವಾಡ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಇದೆ. ಒಗ್ಗಟ್ಟು ಇದ್ದು ನಮ್ಮಲ್ಲಿ ಒಗ್ಗಟ್ಟು ಏಕೆ ಈಗ ಏನಾಯ್ತದೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಏನಕ್ಕೆ ಅಂದ್ರೆ ಅವನು ಕರೆದಿದ್ದು ನಾನು ಹೇಳ್ಕೊಬೇಕು, ಅವ್ರ ಕರೆದಿದ್ದು ನಾನು ಹೇಳ್ಕೊಬೇಕು ಅನ್ನೋ ಒಂದು ಉದ್ದೇಶ. ಹಿರಿಯರಾಗಲಿ ಕಿರಿಯರಾಗಲಿ ಒಂದು ಒಂದು ಒಳ್ಳೆ ಉದ್ದೇಶದಿಂದ ಕರೆದಾಗ ನಾವು ಹೋಗಿ ಸ್ಪಂದಿಸಿ ಅದನ್ನ ಕುಂದುಕೊರತೆಗಳನ್ನ ಕೂಲಂಕುಷವಾಗಿ ಯೋಚಿಸಿ ಆಲೋಚಿಸಿ ನಂತರ ಅದನ್ನ ನಿಧಾನವಾಗಿ ಮಾತುಕತೆ ಬಗೆಹರಿಸಿದ್ದಾರೆ. ಒಬ್ಬ ನಮ್ಮ ಸಮಾಜದ ಯಾರೋ ಒಬ್ಬ ಕಡೆ ಕಟ್ಟ ಕಡೆ ಮನುಷ್ಯರು ಕೊಟ್ಟಿದ್ರೆ ಅವ್ರು ಕೂಡ ನಾವು ಅದನ್ನ ಒಪ್ಪತಕ್ಕಂಥ ವಿಚಾರ ಆಗ್ತದೆ. ಅವ್ರು ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ, ಮತ್ತು ಯಾರನ್ನೂ ಕೂಡ ಇದುವರೆಗೂ ಕೂಡ ಯಾವುದೇ ಸಭೆ ಸಮಾರಂಭಗಳಾಗಲಿ ಯಾವುದೇ ಏನೂ ಮಾಡಿಲ್ಲ, ಯಾವುದು ಟೋಲ್ ಮಾಡಿಲ್ಲ. ಯಾವುದೋ ಒಂದು ಯಾವುದೋ ಪ್ರೋಗ್ರಾಮ್ ಅಂದಾಗ ಸ್ವಾಮೀಜಿ ಬರ್ತಾರೆ ಹೇಗೆ ಹೇಗೆ ಹೇಳ್ತಕ್ಕಂಥ ವಿಚಾರ ಮಾಡ್ತಾರೆ. ವಿಧಾನ ಒಂದು ಲೆಟರ್ ಬಂದಿತ್ತು, ಅವರ ಅದರ ಅನ್ವಯ ನಾವು ಈ ಕಾರ್ಯಕ್ರಮನ ಆಯೋಜಿಸಿ ನಿಮಗೆ ಈ ವಿಷಯವನ್ನು ತಿಳಿಸಿದ್ದೀವಿ. ಅದರ ಮುಖಾಂತರ ಈಗ ನೀವು ಏನು ಸಮ್ಮತಿ ಸೂಚಿಸ್ತೀರೋ ಅದನ್ನೆಲ್ಲ ನಾವು ಅಲ್ಲಿ ರಾಜ್ಯ ಸಂಘದಲ್ಲಿ ಏನು ಹೇಳ್ತಾರೆ ಅದ್ರ ಬಗ್ಗೆ, ಇಲ್ಲ ಅಂದರೆ ಚುನಾವಣೆ ನಡೆಸಬೇಕಾದ್ರೆ ಚುನಾವಣೆ ಈಗ ಭಾಗಮಂಡಲ ಶ್ರೀ ಭಗಂಡೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯಿಂದ ಚಟ್ಟಿಮಾನಿಯ ಸಿಂಗತ್ತೂರು ಗ್ರಾಮದಲ್ಲಿ 33 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ 27 ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಕೋಡಿ ಕೆ ಪೊಂದಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಿಗ್ಗೆ 10:30 ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ ಅವರು ಕಟ್ಟಡವನ್ನು ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಶ್ರೀ ಭಗಂಡೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಕೋಡಿ ಕೆ ಪೊಂದಪ್ಪ ವಹಿಸಲಿದ್ದಾರೆಂದರು. ಮುಖ್ಯ ಅತಿಥಿಯಾಗಿ ಸಂಸದ ಪ್ರತಾಪ್ ಸಿಂಹ, ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ, ವಿಧಾನ ಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಪಾಲ್ಗೊಳ್ಳಲಿದ್ದಾರೆಂದರು. ಅತಿಥಿಗಳಾಗಿ
ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜ, ಕರ್ನಾಟಕ ರಾಜ್ಯ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಬಿಎಸ್ ರಮೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ವರ್ಣಿತ ನೇಗಿ, ಕೊಡಗು ತೋಟಗಾರಿಕಾ ಉಪನಿರ್ದೇಶಕ ಎಚ್ಆರ್ ಯೋಗೇಶ್ ಪಾಲ್ಗೊಳ್ಳಲಿದ್ದಾರೆಂದರು. ಕರಿಕೆ ಸಮೀಪದ ಚೆತ್ತುಕಾಯದಲ್ಲಿರುವ ತೋಟಗಾರಿಕಾ ಇಲಾಖೆಯ ಜಾಗ ಲಭ್ಯವಾದಲ್ಲಿ ಅಲ್ಲಿ ತೆಂಗಿನಕಾಯಿಯಿಂದ ಎಣ್ಣೆ ಉತ್ಪಾದಿಸುವ ಘಟಕವನ್ನು ತೆರೆಯಲು ಉದ್ದೇಶಿಸಲಾಗಿದೆ ಎಂದು ಕೋಡಿ ಪೊನ್ನಪ್ಪ ಇದೇ ಸಂದರ್ಭ ತಿಳಿಸಿದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಭಾರತೀಯ ರೈತ ಉತ್ಪಾದಕರ ಕಂಪನಿ ಕಾಯ್ದೆಯಲ್ಲಿ ಸ್ಥಾಪಿಸಲ್ಪಟ್ಟ ಶ್ರೀ ಬರಣೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ನಿರ್ಮಿತ ಭಾಗಮಂಡಲ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಮತ್ತು SFAC ದೆಹಲಿಯ ಸಹಭಾಗಿತ್ವದಲ್ಲಿ 7 March 2016 ಪ್ರಾರಂಭವಾಗಿ 57 ರೈತ ಸಂಘಗಳು ಮತ್ತು 1140 ಸದಸ್ಯರನ್ನು ಅಂದರೆ 20-20 ರೈತರ ಒಂದುಕೊಂಡು ಅಂದದು 57 ಗುಂಪುಗಳಿದೆ. 1140 ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ 15 ನಿರ್ದೇಶಕರನ್ನು ಒಳಗೊಂಡ ಆಡಳಿತ ನಡೆದಿದೆ. ಇದರ ವ್ಯಾಪ್ತಿ 6 ಗ್ರಾಮ ಪಂಚಾಯತಿಗಳನ್ನು ಒಳಗೊಂಡಿದೆ. ಬೆಟ್ಟಗೇರಿ, ಚೇರಮಾಣೆ, ಬುದ್ದಚೇರಿ, ಅಯ್ಯಗೇರಿ, ಭಾಗಮಂಡಲ, ಅಕ್ಕರಿಕೆ ಈಗ 6 ಪಂಚಾಯತಿಗಳನ್ನು ಒಳಗೊಂಡಿದೆ. ಸುಮಾರು 30 ಗ್ರಾಮಗಳು ಇದಕ್ಕೆ ಒಳಗೊಂಡಿದೆ. ಕಂಪನಿಯ ಮುಖ್ಯ ಉದ್ದೇಶ ಕೃಷಿ ಯಂತ್ರೋಪಕರಣಗಳು, ರಸಗೊಬ್ಬರ, ಕ್ರಿಮಿ ಕೀಟನಾಶಕ ಹಾಗೂ ಬಿತ್ತನೆ ಇತ್ಯಾದಿಗಳು ಸದಸ್ಯರಿಗೆ ಕಡಿಮೆ ದರದಲ್ಲಿ ಒದಗಿಸುವುದು ಮತ್ತು ಸದಸ್ಯರು ಬೆಳೆದಂತಹ ರೈತ ಉತ್ಪನ್ನಗಳನ್ನು ಖರೀದಿ ಮಾಡಿ ನಮ್ಮ ಕಂಪನಿ ಮುಖಾಂತರ ಖರೀದಿ ಮಾಡಿ ನಾವು ಅದನ್ನು ಹೆಚ್ಚಿನ ಬೆಲೆಗೆ ಆ ಬಯರ್ಸ್ ಅನ್ನು ಕರೆಸಿ ನಾವು ಕೊಡುವಂಥದ್ದು ನಮ್ಮ ಉದ್ದೇಶ ಇದೆ. ಹಾಗೆಯೇ ವ್ಯಾಲ್ಯೂಟೇಷನ್ ಮೌಲ್ಯ ಬರೆದಂತ ಸಾಧನಗಳನ್ನಾಗಿ ಕೂಡ ಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಬಪ್ಪಡ ತಂಡ ಎಂ ಕಿಶೋರ್, ನಿರ್ದೇಶಕರಾದ ಪಡನೊಳನ ಸಿ ವಿಠಲ, ಕುದುಪಜೆ ಯು ನಾಗೇಂದ್ರ, ಬಾರಿಕೆ ಟಿ ಪುಷ್ಪ ಪಾಲ್ಗೊಂಡಿದ್ರು. ಹಾ ರಾಜೀವ್, ನೀನಿಲ್ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನ್? ನನ್ ಮನೆ ಕೆಲ್ಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟ್ರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು, ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಸ್ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್ ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೇ ABC ಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ ಗೆ ಅವಶ್ಯವಿರುವ ಸ್ಯಾನಿಟರಿ ವೇರೈಂಟ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ ಗಳು, ಪ್ರೀ ಪರ್ಚೇಸ್ ಆಫರ್ ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ABC ಅವರ ಆಫರ್ ನಲ್ಲಿ ಸಿಗುವ ಐಟಮ್ ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ABC ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತೀ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿ ಇರುವ ವಿಶಾಲವಾದ ಭಾರತೀ ರೇಡಿಯೋ ಹೌಸ್ ಶೋರೂಮ್ ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕಾ ಅಟ್ ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರಿ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ, ಉತ್ತಮ ಆಫರ್ಗಳೊಂದಿಗೆ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತೀ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272295021, ಮೊಬೈಲ್ 9972667405. ಭಾರತೀ ರೇಡಿಯೋ ಹೌಸ್, ಮಡಿಕೇರಿ. ಶಾರದಾ ಜುವೆಲ್ಲರ್ಸ್.
ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಬುದಿನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ ಶೇಕಡಾ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಕೊಡಂಬೂರು ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 12ನೇ ವರ್ಷದ ಚಂಡಿಕಾ ಹವನ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಮೈಸೂರಿನ ವಿದ್ವಾನ್ ಲಂಬೋದರ ಭಟ್ ಅವರ ನಿರ್ದೇಶನದಲ್ಲಿ ವಿದ್ವಾನ್ ಮಹೇಶ್ ಭಟ್ ಮೈಸೂರು, ವಿದ್ವಾನ್ ಜಯರಾಮ್ ಭಟ್ ಮೈಸೂರು, ವಿದ್ವಾನ್ ಅಕ್ಷರ ಭಟ್ ಮಡಿಕೇರಿ, ಶ್ರೀ ಆದರ್ಶ ಭಟ್ ಮಡಿಕೇರಿ, ಶ್ರೀ ಶ್ರೀಪತಿ ಭಟ್ ತಿತಿಮತಿ, ಶ್ರೀ ಸಚಿತ್ ಭಟ್ ಇವರೆಲ್ಲರ ಸಹಕಾರದಿಂದ ದೇವಸ್ಥಾನದ ಅಧ್ಯಕ್ಷರು ಮೂಡೇರ ಅಶೋಕ್ ಅವರು ಹಾಗೂ ಸರ್ವ ಪದಾಧಿಕಾರಿಗಳು ಮತ್ತು ಊರಿನ ಭಕ್ತಾದಿಗಳ ಸಮ್ಮುಖದಲ್ಲಿ ಚಂಡಿಕಾ ಹವನ ಹಾಗೂ ಇನ್ನಿತರ ಸೇವೆಗಳು ಜರುಗಿದವು. ನಂತರ ಪ್ರಸಾದ ವಿನಿಯೋಗದೊಂದಿಗೆ ಅನ್ನಸಂತರ್ಪಣೆ ನೆರವೇರಿತು. ಸಫಲ ಅವಾಪ್ತಿ.